ವೀಕ್ಷಕರ, ವಿ ಆರ್ ಬ್ಯಾಕ್ ಅಗೇನ್ ಟು ಶೋ ಯು ಒನ್ ಆಫ್ ದಿ ಬೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ಸಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ರೆಸಿಡೆನ್ಷಿಯಲ್ ಲೇಔಟ್, ವೆರಿ ರೆಪ್ಯೂಟೆಡ್ ರೆಸಿಡೆನ್ಷಿಯಲ್ ಲೇಔಟ್, ಒಂದು ವೆರಿ ಪ್ಲ್ಯಾನ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಂತಲೇ ಹೇಳಬೇಕು. ನಾನಿವತ್ತು ಒಂಟಿಕೊಪ್ಪಲಲ್ಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋದು ಒಂಟಿಕೊಪ್ಪಲ್ ದೇವಸ್ಥಾನದ ಹತ್ರ ಇರುವಂತಹ ಸಿಗ್ನಲಲ್ಲಿ, ಅದು ಸಿಗ್ನಲ್ ಅದು, ಅದರ ಪಕ್ಕದಲ್ಲೇ ಒಂಟಿಕೊಪ್ಪಲ್ ಪೊಲೀಸ್ ಸ್ಟೇಷನ್ ಇದೆ, ಒಂಟಿಕೊಪ್ಪಲ್ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅದರ ಹತ್ತಿರದಲ್ಲೇ ಇರುವಂತಹ ಎರಡು ಬೆಡ್ರೂಮ್ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್. 1060 1062 ಎರಡು ಬೆಡ್ರೂಮ್ ಇರುವಂತಹ ಅಪಾರ್ಟ್ಮೆಂಟು. ಅರೌಂಡ್ 16-17 ಇಯರ್ಸ್ ಏಜ್ಡ್ ಬಿಲ್ಡಿಂಗ್ ಇದು. 42 ಅಪಾರ್ಟ್ಮೆಂಟ್ಗಳಿದೆ, ಬಹಳ ಇಂಟ್ಯಾಕ್ಟ್ ಆಗಿದೆ, ಅಂದರೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಅಪಾರ್ಟ್ಮೆಂಟಲ್ಲಿ 42 ಮನೆಗಳಿದೆ, ಕಾರ್ ಪಾರ್ಕಿಂಗ್ ಇದೆ, CCTV ಕ್ಯಾಮ್ರಾ ಇದೆ, 24-hour ಸೆಕ್ಯೂರಿಟಿ ಇದೆ. ಮೈಸೂರು ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಮೈಸೂರು ರೈಲ್ವೆ ಸ್ಟೇಷನಿಂದ ಹಾರ್ಡ್ಲಿ ಅಬೌಟ್ 1.25 ಕಿಲೋಮೀಟ್ರು, ದೇವರಾಜಾಸ ರೋಡಿಂದ 1 ಕಿಲೋಮೀಟ್ರು, ಮೈಸೂರು ಸಿಟಿ ಪ್ಯಾಲೇಸಿಂದ 2 ಕಿಲೋಮೀಟ್ರು, ಸಯ್ಯಾಜಿ ರೋಡ್ ಮೇನ್ ಮಾರ್ಕೆಟಿಂದ 1.5 ಕಿಲೋಮೀಟ್ರು, ಒಂಟಿಕೊಪ್ಪಲಿಂದ 0.5 ಕಿಲೋಮೀಟ್ರು, ಸ್ಕೂಲ್ ಕಾಲೇಜಸ್ ಮಾಲ್ ಪ್ರತಿಯೊಂದು ಈ ಏರಿಯಾದಲ್ಲಿ ಹೆಸರುವಾಸಿ, ರೆಸ್ಟೋರೆಂಟ್ಗಳಿಗೆ 1 ಅಂತಲೇ ಹೇಳ್ತಾರೆ ಈ ಏರಿಯಾ. ಅಲ್ಲಿ ಸೇಲ್ಗಿರುವಂಥದ್ದು, ಸೆಲ್ಲಿಂಗ್ ರೇಟ್ ಇಸ್ ಅಬೌಟ್ 64 ಲ್ಯಾಕ್ಸ್ ಎರಡು ಬೆಡ್ರೂಮ್ ಅಪಾರ್ಟ್ಮೆಂಟು. ನಾನು ಹೇಗಿದೆ, ಏನಿದೆ ಈ ಅಪಾರ್ಟ್ಮೆಂಟಲ್ಲಿ, ಯಾವ್ಯಾವ ಥರ ಏನು ಒಳಗೆ ಮನೆ ಒಳಗೆ ಏನು ಫೆಸಿಲಿಟೀಸ್ ಈಗಾಗಲೇ ಮಾಡಿದ್ದಾರೆ ಅಂತ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಬನ್ನಿ, ನಾವು ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಐವ್ ಜಸ್ಟ್ ಕಮ್ ಟು ದಿ ಸೆಕೆಂಡ್ ಫ್ಲೋರ್, ಅಂದರೆ 1060 ನಾನು ಈಗಾಗಲೇ ಹೇಳದಂತೆ 1060 square feet ಇರುವಂತಹ ನಾನು ಅಪಾರ್ಟ್ಮೆಂಟ್. ಇದೇ ಅಪಾರ್ಟ್ಮೆಂಟು ಸೇಲ್ಗಿರುವಂಥದ್ದು ನೋಡಿ. ದಿಸ್ ಇಸ್ ದಿ ಲಾಬಿ ಆರ್ ದಿ ಎಂಟ್ರೆನ್ಸ್, ಒಳಗಿಂದ ನಾನು ಇಲ್ಲಿಂದ ಬಂದು ದಿಸ್ ಇಸ್ ದಿ ಲಾಬಿ ಆಫ್ ದಿ ಪ್ರಾಪರ್ಟಿ. ಲಿಫ್ಟ್ ನೋಡ್ಬೋದು, ವೆರಿ ವೆಲ್ ಮೇಂಟೈನ್ಡ್ ಅಪಾರ್ಟ್ಮೆಂಟ್ ಇದು. ದಿಸ್ ಇಸ್ ಅಬೌಟ್ 18 years old ಅಪಾರ್ಟ್ಮೆಂಟ್, ಬಹಳ ಚೆನ್ನಾಗಿದೆ, ಬಹಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹಲವಾರು ಅಪಾರ್ಟ್ಮೆಂಟ್ದು ವೀಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ, ಹಾಕಿದ್ದೀನಿ, ಬಟ್ ಐ ಫೀಲ್ ದಟ್ ಫಾರ್ 20 years old ಈ ಥರ ವೆಲ್ ಮೇಂಟೈನ್ಡ್ ಕ್ಲೀನ್, ಬಹಳ ಕಾಮ್ ಆಗಿದೆ, ಸೌಂಡ್ ಬಹಳ ಏನು ಗಲಾಟೆ ಇರುವಂತಹ ಅಪಾರ್ಟ್ಮೆಂಟ್ ಅಲ್ಲ ಇದು. ಬನ್ನಿ, ನಾನು ಯಾಕಂದರೆ ಐ ನೋ ದಟ್ ಯು ಆಲ್ರೆಡಿ ಗಾಟ್ ಇಂಪ್ರೆಸ್ಡ್ ಆ್ಯಂಡ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಸೀ ದಿಸ್ ಅಪಾರ್ಟ್ಮೆಂಟ್ ಬಿಕಾಸ್ ಆಫ್ ದಿ ಲೊಕೇಶನ್ ಆಫ್ ದಿ ಪ್ರಾಪರ್ಟಿ. ಬನ್ನಿ ಒಳಗೆ ಹೋಗೋಣ, ಮನೆ ಯಾವ ಥರ ಇದೆ ಈ ಅಪಾರ್ಟ್ಮೆಂಟ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಒಂದು ಸ್ಟೀಲ್ ಡೋರ್ ವಿತ್ ಮಸ್ಕಿಟೋ ಮೆಷ್ನ ಈಗಾಗಲೇ ಹಾಕಿದ್ದಾರೆ ಅವರು. ಸೊ ನೀವು ಮೇನ್ ಡೋರ್ನ ಓಪನ್ ಇಟ್ಕೊಂಡು ಈ ಡೋರ್ ಮಾತ್ರ ಕ್ಲೋಸ್ ಮಾಡಿದ್ದು ಸಹ ಒಳ್ಳೆಯದೇ, ಸಾಕಾಗುತ್ತೆ. ಇದಕ್ಕೆ ಲಾಕ್ ಎಲ್ಲ ರೆಡಿ ಇದೆ. ಐ ಹ್ಯಾವ್ ಎಂಟರ್ಡ್ ದಿ ಪ್ರಾಪರ್ಟಿ. ಈಗ ದಿಸ್ ಈಸ್ ದಿ ಹಾಲ್ ಆರ್ ದ ಲಿವಿಂಗ್ ಏರಿಯಾ. ನೀವು ಒಂದು 30-40 ಮನೇಲಿ ಇಷ್ಟು ದೊಡ್ಡ ಹಾಲ್ ಇರಲ್ಲ, ಅಷ್ಟು ದೊಡ್ಡ ಹಾಲ್ ಇದೆ. ಇದು ಹಾಲ್ ಕಮ್ ಡೈನಿಂಗ್ ಮಾಡ್ಬೋದು. ಆ ಡೈನಿಂಗ್ ಮಾಡೋಕ್ಕೆ ಯಾಕೆ ನನಗೆ ವಿಚಾರ ಹೇಳಿದೆ ನೋಡಿ, ಇಲ್ಲೇ ಒಂದು ಸಿಂಕ್ ಅಥವಾ ಹ್ಯಾಂಡ್ ವಾಶ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ಸೈಡ್, ಇವರು ಇದನ್ನು ಸ್ಟಡಿ ಸ್ಪೇಸ್ ಥರ ಕ್ರಿಯೇಟ್ ಮಾಡಿದರೆ, ಇದನ್ನು ಕ್ಲೋಸ್ ಮಾಡಿ ಆಫೀಸ್ ಸ್ಪೇಸ್ ಥರ ಕ್ರಿಯೇಟ್ ಮಾಡ್ಕೋಬೋದು. ಟಿವಿ ಯೂನಿಟ್ಗೆ ನಾನು 3 ಜಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಆಗಲೇ ಕೊಟ್ಟಿದ್ದಾರೆ, ಇದು ಇಂಟರ್ಕಾಮ್, ಇದು ಅಂದರೆ ಮೇನ್ ಎಂಟ್ರೆನ್ಸಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಒಳಗೆ ಬರಬೇಕು ಅಂದ್ರಲ್ಲಿ ಅವರು ಇಲ್ಲಿಗೆ ಫೋನ್ ಮಾಡ್ತಾರೆ, ಇಲ್ಲಿಂದ ನೀವು ಆನ್ಸರ್ ಮಾಡ್ಬೋದು. ಹೂವರ್ ಎಸ್ ಕಮ್ ಅಂತ ಡೆಲಿವರಿ ಇರ್ಬೋದು, ಅಮೆಝಾನು ಆ ಥರ, ಸ್ವಿಗ್ಗಿಯವರು ಇರ್ಬೋದು, ಯಾರ್ಯಾರು ಬಂದ್ರೂ ನಿಮಗಿಲ್ಲಿ ಗ್ರೌಂಡ್ ಫ್ಲೋರ್ ಇರುವಂಥ ಸೆಕ್ಯೂರಿಟಿ ಚೆಕ್ ಪಾಯಿಂಟಿಂದ ನಿಮಗಿಲ್ಲಿ ಕರೆ ಬರುತ್ತೆ. ದಿಸ್ ಈಸ್ ದಿ ಟಿವಿ ಯೂನಿಟ್. ನೀವು ಇಲ್ಲಿ ಟಿವಿ ಯೂನಿಟ್ ಮಾಡಿಕೊಂಡು ಎಲ್ ಶೇಪಲ್ಲಿ ನೀವು ಅರೌಂಡ್ 4-6 seater ಸೋಫಾನ ಹಾಕ್ಕೋಬಹುದು. ಒಂದು ಕಡೆ ಡೈನಿಂಗ್ ಏರಿಯಾ, ಒಂದು ಕಡೆ ಸ್ಟಡಿ ಯೂನಿಟ್ ಈಗಾಗಲೇ ಮಾಡಿದ್ದಾರೆ. ಸೊ ಐ ಆಮ್ ಎಂಟ್ರಿಂಗ್ ದಿ ಕಿಚನ್ ಏರಿಯಾ. 1060 1060 square feet ಇರುವಂತಹ ಸೆಕೆಂಡ್ ಫ್ಲೋರಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಳಗಿದ್ದೀನಿ ನೋಡಿ. ದಿಸ್ ಈಸ್ ದಿ ಕಿಚನ್ ಏರಿಯಾ. ನನಗಾಗಲೇ ಹೇಳಿದಂತೆ ದಿಸ್ ಇಸ್ ಅಬೌಟ್ 20 years old. ಈ ಅಪಾರ್ಟ್ಮೆಂಟ್ನ ಇವರು ಮಾಡಿಕೊಂಡು 16 years old ಆಗಿದೆ. ಕಿಟಕಿ ಫ್ಯಾನ್ಗಳು ಎಕ್ಸಾಸ್ಟ್ ಇದೆ. ಸ್ಟೋರೇಜ್ ಪಾಯಿಂಟ್ ನೋಡಿ, ಓಪನ್ ಸ್ಟೋರೇಜ್ ಪಾಯಿಂಟು, ಗ್ರನೈಟ್ ಟಾಪ್ ಇದೆ, ಮಾಡ್ಯುಲರ್ ಟೈಪಲ್ಲಿ ಕಿಚನ್ ಯೂನಿಟ್ ಇದೆ. ಯಾವುದನ್ನು ಸಹ ನೀವು ಒಡೆದಾಕ್ಬಿಟ್ಟು ಅಥವಾ ಇಮ್ಮಿಡಿಯೇಟಾಗಿ ಅದನ್ನು ತೆಗೆದುಹಾಕ್ಬಿಟ್ಟು ಮಾಡೋ ಅಂಥ ಪ್ರಮೇಯ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಇಂಟ್ಯಾಕ್ಟ್ ಆಗಿದೆ, ಚೆನ್ನಾಗಿದೆ. ಪೇಂಟ್ಗಳು ಸಹ ಅಷ್ಟೇ, ಪೇಂಟ್ ಎಲ್ಲ ಗೋಡೆಗಳು ಪೇಂಟ್ಗಳು ಎಲ್ಲ ನೀಟಾಗಿದೆ. ಎಲ್ಲೇ ಸೀಪೇಜ್ ಆಗಲಿ, ವಾಟರ್ ಡ್ಯಾಂಪ್ನೆಸ್ ಆಗಲಿ, ವೆಟ್ನೆಸ್ ಆಗಲಿ, ಎಲ್ಲೂ ಇಲ್ಲ. ಕ್ಲೀನ್ ಆಗಿದೆ ಅಪಾರ್ಟ್ಮೆಂಟ್ ಅಂತಲೇ ಹೇಳಬೇಕು. ಸೊ ಐ ವಿಲ್ ಎಂಟರ್ ದಿ ರೂಮ್ ನಂಬರ್ 1, ವಿಚ್ ಐ ವಿಲ್ ಕಾಲ್ ಇಟ್ ಅಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿಸ್ ಅಪಾರ್ಟ್ಮೆಂಟ್. ಬನ್ನಿ,
ಹಾಲಲ್ಲಿ ಈಗಾಗಲೇ ನೀವು ನನಗೆ ಗ್ರನೈಟ್ ಫ್ಲೋರಿಂಗ್ ತೋರಿಸ್ದೆ, ಇಲ್ಲಿ ವಿಟ್ರಿಫೈಡ್ ಹಾಕಿದ್ದಾರೆ, ಕಿಟಕಿ ಇದೆ, ಮಸ್ಕಿಟೋ ಮೆಷ್ ಇದೆ, ಎಲೆಕ್ಟ್ರಿಕ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ನೀವು ವಾರ್ಡ್ರೋಬ್ ನೋಡ್ಬೋದು, ಫ್ಯಾನ್ನ ಹಾಕ್ಕೊಟ್ಟಿದ್ದೆ, ಹಾಕಿದ್ದಾರೆ ಈಗಾಗಲೇ, ಎಲ್ಲ ಕಡೆಗೂ ಎಕ್ಸ್ಟ್ರಾ ಕರೆಂಟ್ ಪಾಯಿಂಟ್ ಅಂದರೆ ಸ್ವಿಚ್ ಪಾಯಿಂಟ್ಗಳನ್ನ ಹಾಕಿದ್ದಾರೆ. ಇದಕ್ಕೆ ಆದಂಥ ವಾಶ್ರೂಮ್ ನೀವು ನೋಡಬಹುದು, ಬನ್ನಿ ನೋಡಿ. ಸಿಂಕ್ ಇದೆ, ಕಮೋಡ್ ಇದೆ, ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ವಾಟರ್ ಹೀಟರ್ ಇದೆ. ಗ್ಯಾಸ್ಗೆ ಅಂದರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ಗ್ಯಾಸ್ ಪಾಯಿಂಟ್ ಏನು ನಾವು ವಾಟ್ ವಿ ಕಾಲ್ ಇಟ್ ಅಸ್ ಗ್ಯಾಸ್ ಪಾಯಿಂಟ್ ಏನಿದೆ ಗ್ರೌಂಡ್ ಫ್ಲೋರಲ್ಲಿ ಗ್ಯಾಸ್ ಪಾಯಿಂಟನ್ನು ಇಲ್ಲಿ ತನಕ ಕನೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ಹೀಟ್ರ್ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ನೀವು ಗೀಸರ್ ಹಾಕ್ಕೋಬೋದು, ಪ್ಲಸ್ ನಿಮಗೆ ಗೀಸರ್ ಬೇಡ ಅಂದಲ್ಲಿ ಗ್ಯಾಸ್ ಗೀಸರ್ನ ಅಳವಡಿಸ್ಕೊಳ್ಳಿಕ್ಕೆ ಗ್ಯಾಸ್ ಪೈಪ್ ಅಂತ ಏನು ನಾವು ಕನೆಕ್ಟಿವಿಟಿ ಏನು ಕನೆಕ್ಷನ್ಗೆ ಹೇಳ್ತೀವಿ ಅದನ್ನು ಈಗಾಗಲೇ ಮಾಡಿದ್ದಾರೆ. ಬನ್ನಿ ಈಗ ನಾನು ನಿಮಗೆ ರೂಮ್ ನಂಬರ್ 2 ಎರಡನೇ ರೂಮ್ ತೋರಿಸ್ತೀನಿ. ಈ ಎರಡನೇ ರೂಮು ಸಹ ಅಷ್ಟೇ, ಗಾಳಿ ಬೆಳಕಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಇದಕ್ಕೆ ಆದಂಥ ಬಾಲ್ಕನಿ ಇದೆ. ನಾನು ಈಗಾಗಲೇ ಹೇಳದಂತೆ ಯು ಆರ್ ಆಲ್ ಇಂಪ್ರೆಸ್ಡ್ ವಿತ್ ದಿಸ್ ಅಪಾರ್ಟ್ಮೆಂಟ್ ಬಿಕಾಸ್ ಆಫ್ ದಿ ಲೊಕೇಶನ್. ಬನ್ನಿ ನೋಡಿ, ಇದೇನೆ ಒಂಟಿಕೊಪ್ಪಲ್ ಮೇನ್ ರೋಡು, ನೀವು ನೋಡ್ತಾ ಇರೋ ಜಂಕ್ಷನ್ನು, ಮೈಸೂರು ರೈಲ್ವೆ ಸ್ಟೇಷನ್, ದೇವರಾಜರಸ ರೋಡ್ ರಸ್ತೆ, ಸಿಟಿ ಮಾರ್ಕೆಟ್, ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್ ದೂರದಲ್ಲೇ ಇರುವಂಥದ್ದು. ವಾಷಿಂಗ್ ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ಟು ಔಟ್ಲೆಟ್ ಎರಡೂ ಇದೆ ಇಲ್ಲೇ. ವಾಷಿಂಗ್ ಮಿಷಿನ್ ಬಟ್ಟೆ ಒಣಗಾಕಿ ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದಿ ಕಾಮನ್ ವಾಶ್ರೂಮ್. ಎಂಟ್ರೆನ್ಸ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಎರಡು ರೂಮು, ಕಿಚನ್ನು, ಇದು ಒಂದು ಕಾಮನ್ ವಾಶ್ರೂಮು. ಇದು ನೋಡ್ತಾ ಇರೋಂಥದ್ದು ಕಾಮನ್ ವಾಶ್ರೂಮು. ಸಿಂಕ್ ಇದೆ, ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ಸೊ ದಿಸ್ ಈಸ್ ದಿ ಅಪಾರ್ಟ್ಮೆಂಟ್ದು ಇನ್ನೊಂದು ಬಾಲ್ಕನಿ ನಂಬರ್ 2 ನೋಡ್ಬೋದು. ಮನೆಯ ಮುಂಭಾಗದಲ್ಲಿ ಬಹಳ ವಿಶಾಲವಾಗಿರುವಂಥ ಮರ ಇದೆ, ಬಹಳ ಕೂಲಾಗಿರುತ್ತೆ ಈ ಏರಿಯಾ. ಈ ಲೊಕೇಶನ್ನು ಎಲ್ರಿಗೂ ಗೊತ್ತಿರೋಂತಹ ವಿಚಾರನೇ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್, ರೆಪ್ಯೂಟೆಡ್, ಬಹಳ ಹೈ ಕ್ಲಾಸ್ ರೆಸಿಡೆನ್ಷಿಯಲ್ ಏರಿಯಾಸ್ ಮೈಸೂರಿನ ಒಂಟಿಕೊಪ್ಪಲು. ಅಲ್ಲಿದ್ದೀನಿ ನಾನಿವತ್ತು, ಜಯಲಕ್ಷ್ಮೀಪುರಂ ಪಕ್ಕದಲ್ಲೇ ಇರುವಂಥದ್ದು. ಇನ್ನೂ ಹೇಳಬೇಕು, ತುಂಬ ಚೆನ್ನಾಗಿ ಲೊಕೇಶನ್ ಗೊತ್ತಾಗಬೇಕು ಅಂದರೆ, ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಸೇ ಅಬೌಟ್ ಬೈ 500 meters ದೂರದಲ್ಲೇ ಒಳಗೆ ಇರುವಂತಹ 1060 square feet ಇರುವಂತಹ ಸೆಕೆಂಡ್ ಫ್ಲೋರ್ ಇರುವಂತಹ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್. ನಾನು ರೇಟ್ನ ಡಿಸ್ಕ್ರಿಪ್ಷನಲ್ಲಿ ಸಂಕ್ಷಿಪ್ತವಾಗಿ ಇದರದ್ದು ಎಲ್ಲ ಥರದ್ದು ಡೀಟೇಲ್ಸ್ನ ಹಾಕಿರ್ತೀನಿ ನೋಡಿ. ಆಸಕ್ತರು ಫೋನ್ ಮಾಡಿ ಅಥವಾ ವಾಟ್ಸ್ಯಾಪ್ ಮಾಡಿ. ಇದ್ರ ಬಗ್ಗೆ ತಮಗೆ ಇನ್ನೇನಾದ್ರು ಮಾಹಿತಿ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ವೀಡಿಯೋ, ಇನ್ನೊಂದು ಮನೆ, ಸೈಟ್, ಅಪಾರ್ಟ್ಮೆಂಟ್ ತೊಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು.